ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಜಹನ್ವಿ ಕಾರ್ತಿಕ್. ಬೆಳಗಿನಿಂದ ಸಂಜೆವರೆಗೂ ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಬೆಳವಣಿಗೆಗಳು ನಡೆದಿವೆ. ಇವುಗಳಲ್ಲಿ ಪ್ರಮುಖವಾದದನ್ನ ನಿಮ್ಮ ಮುಂದಿಡ್ತಾ ಇದೀವಿ ಇವತ್ತಿನ ಏನ್ ಸಮಾಚಾರದಲ್ಲಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಮತ್ತೊಂದು ಆಣೆ ಪ್ರಮಾಣಕ್ಕೆ ಸಾಕ್ಷಿಯಾಯಿತು ಧರ್ಮಸ್ಥಳ. ಸ್ವಾಮಿ ಸನ್ನಿಧಿಯಲ್ಲಿ ಶಾಸಕ ಹಾಲಪ್ಪ, ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣರಿಂದ ಆಣೆ ಪ್ರಮಾಣ. ಸತ್ಯವಂತರು ಯಾರು? ಮಂಜುನಾಥನೇ ಹೇಳಬೇಕು. ಹಿಜಾಬ್ ಕಿಡಿ ಹಿಂದಿನ ರಹಸ್ಯ ಬಿಚ್ಚಿಟ್ಟ ಸಹಪಾಠಿ. ನಿಯಮ ಗೊತ್ತಿದ್ರೂ ವಿನಾಕಾರಣ ಹಿಜಾಬ್ ಹಾಕಿ ವಿವಾದ ಸೃಷ್ಟಿ. ಪರೀಕ್ಷೆ ಸಮಯದಲ್ಲಿ ಇದು ಸರಿಯಲ್ಲ ಎಂದು ಕ್ಲಾಸ್ಮೇಟ್ಸ್ ಅಸಮಾಧಾನ. ಹಿಜಾಬ್ ವಿವಾದ ಬೆನ್ನಲ್ಲೇ ಶಾಸಕ ರಘುಪತಿ ಭಟ್ಕೆ ಬೆದರಿಕೆ. ವಿದೇಶದಿಂದ ಇಂಟರ್ನೆಟ್ ಹಾಗೂ ಸ್ಯಾಟಲೈಟ್ ಫೋನ್ ಮೂಲಕ ಅವಾಸ್. ಗನ್ಮ್ಯಾನ್ ಬೇಡ, ಜನರ ಭದ್ರತೆ ಇದೆ ಎಂದ ಭಟ್. ವಿಧಿಯ ಕ್ರೂರತೆಗೆ ಮದುವೆ ಮನೆಯಾಯಿತು ಸಾವಿನ ಮನೆ. ಆರತಕ್ಷತೆ ದಿನ ಕುಸಿದು ಬಿದ್ದ ವಧು, ಆಸ್ಪತ್ರೆಯಲ್ಲಿ ಬ್ರೈನ್ ಡೆಡ್. ಅಂಗಾಂಗ ದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಉಪನ್ಯಾಸಕಿ. ಎರಡು ವರ್ಷವಾದರೂ ಹಿರಿ ಜೀವಕ್ಕೆ ಸೂರು ಸಿಗಲಿಲ್ಲ. ನ್ಯೂಸ್ ಫಸ್ಟ್ ವರದಿ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಇಂಪ್ಯಾಕ್ಟ್. ಸ್ಥಳಕ್ಕೆ ಭೇಟಿ ಕೊಟ್ಟು ಮನೆ ಕಟ್ಟಿಸೋ ಭರವಸೆ ಕೊಟ್ಟ ತಹಶೀಲ್ದಾರ್.